ಅದೇ ಯಾವ ರೀತಿ ಅಂದರೆ ಇವತ್ತು ಕೇಳ್ತಾರೆ, ಜನ ಕೇಳ್ತಾರೆ ಏನಂದರೆ ಈ ನಾಡಿಗೆ ಏನೇ ಸಮಸ್ಯೆ ಬಂದರೂ ಈ ರಾಷ್ಟ್ರೀಯ ಪಕ್ಷಗಳಿಂದ ಇವತ್ತುವರೆಗೂ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಈಗ ಅನುದಾನದ ಬಗ್ಗೆ ಇರ್ಬೋದು, ನಾಡಿನ ನೆಲ ಜಲ ಗಡಿ ಭಾಷೆ ವಿಚಾರದಲ್ಲಿ ಯಾವತ್ತೂ ಕೂಡ ರಾಷ್ಟ್ರೀಯ ಪಕ್ಷಗಳಿಂದ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾವತ್ತೂ ಕೂಡ ಕನ್ನಡದ ಪರವಾಗಿ ಯಾವತ್ತೂ ಮಾತಾಡ್ತಲ್ಲ, ಧ್ವನಿ ಎತ್ತದಿಲ್ಲ. ಅವರು ಎಲ್ಲ ಗುಲಾಮಗಿರಿ ಕೆಲಸ ಮಾಡ್ತಾ ಇದ್ದಾವೆ. ಅವು ರಾಜ್ಯಕ್ಕೆ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಇದೆ ಸತ್ಯವಾಗ್ಲೂ ಇದೆ. ಯಾಕೆಂದ್ರೆ ಅಷ್ಟೇ ಈಗ ಧ್ವನಿ ಎತ್ತೋದು ಅಂದರೆ ಕುಮಾರಣ್ಣವರು, ನಾವು ನೋಡ್ತಾ ಇದ್ದಂಗೆ ಇತ್ತೀಚೆಗೆ ಈ ಬೆಳಗಾವಿ ವಿಷಯ ಇರ್ಬೋದು, ಧ್ವಜ ಸುಟ್ಟಂಥ ವಿಷಯ ಇರ್ಬೋದು, ಈಗ ಅವ್ರಿಗಿರೋ ಅಭಿಮಾನ ಒಂದೇ ಒಂದು ಸಾಕ್ಷಿ ಹೇಳ್ತೀನಿ. ಈಗ ಬೆಳಗಾವಿಯಲ್ಲೆಲ್ಲ ಅವರು ಎಮ್ ಇ ಎಸ್ ಅವರು ಏನೇ ಕಿತಾಪತಿ ಮಾಡ್ತಾಯಿದ್ರು, ಒಂದು ಶಕ್ತಿ ಸೌಧ ಅಂತ ಕಟ್ಟಿ ಕನ್ನಡಿಗರಿಗೆ ಕಣ್ ತೀರಿಸೋದು ಶಕ್ತಿ ಬರೋಂಥ ಒಂದು ಕೆಲಸ ಮಾಡಿದ್ದಾರೆ, ಅದೆಲ್ಲ ಮರಿಕೊಡ್ದು. ಹಾಗೆ ಇವತ್ತು ಕುಮಾರಣ್ಣ ನಾವೇ ಕೇಳ್ಕೊಂಡಾಗ ಅವರೊಂದು ಕನ್ನಡದ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಇದು ಒಂದು ಹೊಸ ಪ್ರಯತ್ನ ಮಾಡಬೇಕು, ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಬಹಳ ಮುಖ್ಯವಾಗಿದೆ ಕರ್ನಾಟಕಕ್ಕೆ ಸಹ. ಹೌದು, ಅದೇ ಈಗ ದೇವೇಗೌಡರು ಈಗ ಆ ಕಾಲದಿಂದ ನೋಡಬೇಕು ಅಂದರೆ ದೇವೇಗೌಡರು ಅಷ್ಟೇಷ್ಟು ನೀರಾವರಿ ಬಗ್ಗೆ ಭಾಳನೇ, ಅವರು ಕೆ ಆರ್ ಎಸ್ ಬಗ್ಗೆ ಇರ್ಬೋದು, ಯಾವುದೇ ಈಗ ಮೇಕೆದಾಟು ವಿಷಯದಲ್ಲಿ ಎಲ್ಲದರಲ್ಲೂ ಚಕಾರ ಎತ್ತಾರೆ, ಅವ್ರಿಗೆ ಅನುಭವ ಇದೆ. ಅಂಥವ್ರು ನಮ್ಮ ರಾಜ್ಯಕ್ಕೆ ಅನಿವಾರ್ಯ ಇದೆ. ಅವ್ರ ಮಗ ಆಗಿದ್ದಂಥ ಕುಮಾರಸ್ವಾಮಿ ಅವರು ಭಾಳ ಅದನ್ನ ರೈತರ ಪರ, ನೀರಿನ ಪರ, ಯಾವುದೇ ಒಂದು ಇಶ್ಯೂ ಬಂದರೆ ಪ್ರಮುಖವಾಗಿ ನಿಲ್ಲೋದೇ ನಮ್ಮ ಜೆ ಡಿ ಎಸ್ ಪಕ್ಷದ ಕುಮಾರಣ್ಣವರು. ಅವ್ರನ್ನ ಇವತ್ತು ಕನ್ನಡ ಸಂಘಟನೆಗಳೆಲ್ಲರೂ ಅವ್ರ ಶಕ್ತಿ ತುಂಬುವಂಥ ಕೆಲಸ ಮಾಡಲೇಬೇಕಾಗಿದೆ ಅಂತೇಳಿ ನಾನು ಹೇಳ್ತೇನೆ. ಅನಿಸುತ್ತೆ ಅಂತ ಅದಕ್ಕೆ ಸಂವಾದ ಕಾರ್ಯಕ್ರಮ ಅಂತ ಇಟ್ಕೊಂಡಿರೋದು. ಇವತ್ತು ಕುಮಾರಣ್ಣವ್ರಿಗೆ ನಾವೆಲ್ಲ ಕಣ್ತೋರಿಸೋಂಥ ಕೆಲಸ ಮಾಡ್ತೀವಿ. ಯಾಕೆಂದರೆ ಇದು ಒಂದು ಜೆ ಡಿ ಎಸ್ ಪಕ್ಷವಾಗಿ ನಿಲ್ಲಬಾರ್ದು, ಕನ್ನಡ ಪರವಾಗಿ ಕನ್ನಡ ಪಕ್ಷ ಆಗ ನಿಲ್ಲುವಂಥ ಕೆಲಸನ ಇವತ್ತು ಮಾಡಬೇಕು ಅಂತಲೇ ನಾವು ಸಂವಾದ ಕಾರ್ಯಕ್ರಮ ಬಂದಿದ್ದೀವಿ ಸರ್. ಒಂದು ವೇಳೆ ಏನಾದರೂ ಎಚ್ ಡಿ ಕುಮಾರಸ್ವಾಮಿ ಅವರು ಏನಾದರೂ ರಾಜ್ಯದ ಮುಖ್ಯಮಂತ್ರಿ ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ನಿರೀಕ್ಷೆ ಏನು? ನಿರೀಕ್ಷೆ ಏನಿದೆ, ಈ ನಾಡಿಗೆ ಏನೇ ಆದರೂ ಕನ್ನಡ ನೆಲ ಜಲ ಭಾಷೆ ಕನ್ನಡ ಕರ್ನಾಟಕ ಕನ್ನಡಿಗ ಅನ್ನೋದು ಒಂದು ತಂದುಬಿಟ್ರೆ ನಮಗೆ ಅದೇ ಸಾಕು, ನಾವೇನು ಕೇಳಲ್ಲ, ಅವ್ರನ್ನ ಅಪೇಕ್ಷೆ ಪಡಲ್ಲ.